ಇನ್ನು ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ ಕ್ಷೇತ್ರ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿಲ್ ಬನ್ಕೆ ಅಲ್ಲಿ ಎಂ ಎಲ್ ಎ ಅವ್ರಿಗೆ ಕಿರಣ್ ಜಾಧವ್ ಡಾಕ್ಟರ್ ರವಿ ರೇಮಠ್ ಅಂತಲ್ಲ ಬೇರೆಯವ್ರ ಆಸ್ಪಿರಂಟ್ಸ್ ಇದ್ದಾರೆ ಎಂ ಎಲ್ ಎ ದೊಡ್ಡ ಮಟ್ಟಿಗೆ ವಿರೋಧವನ್ನ ಕಟ್ಟಕೊಂಡಿಲ್ಲ ಮನುಷ್ಯ ಮಾಡ್ತಾ ಇದ್ದಾರೆ ಅಂಡ್ ಇಂದ ಫಿರೋಜ್ ಶೇಟ್ ರಾಜು ಸೇಟ್ ಇವರಿಬ್ರು ಬ್ರದರ್ಸ್ ಬಟ್ ರಾಜು ಸೇಠ್ ಪರವಾದಂತ ಒಂದು ಲಾಭಿ ಒಂದಷ್ಟು ನಡೀತಾ ಇದ್ದಾರೆ ವಿನಯ್ ನವಲ್ಗಟ್ಟಿ ಅಶಿನ್ ಬಾವಿ ಕಟ್ಟೆ ಅಜೀಮ್ ಫಟ್ಟೆಗಾರ್ ಕಾರ್ಪೊರೇಟರ್ ಇವರೆಲ್ಲರೂ ಕೂಡ ಇದಾರೆ ಒಂಬತ್ತು ಮಂದಿ ಆಸ್ಪಿರ ಇಲ್ಲೇನು ಅಂದ್ರೆ ಲಿಂಗಾಯತರಿಗೆ ಟಿಕೆಟ್ ಅನ್ನೋ ಲಾಬಿ ಕೂಡ ನಡೀತಾ ಇದೆ ಇಲ್ಲಿ ಮುಸ್ಲಿಮ್ರು ಲಿಂಗಾಯತ ಮರಾಠ ಮತಗಳಿದೆ ಬಟ್ ಎಂ ಐ ಎಂ ಲತೀಫ್ ಕಾರ್ ಕಂಟೆಸ್ಟ್ ಮಾಡ್ತಾರೆ ಎರಡನೇದು ಕಳೆದ ಬಾರಿ ಬಿಜೆಪಿ ಗೆಲ್ಲತ್ ಯಾರು ಅಂತ ಅನ್ಕೊಂಡಿರಲಿಲ್ಲ ಅನಿಲ್ ಬನ್ಕೆ ಗೆದ್ರು ಒಂದ್ಸರ್ ಗೆದ್ ಮೇಲೆ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ ಏನು ಏನಂದ್ರೆ ಒಂದ್ಸರ್ ಗೆಲ್ಲವರಿಗೆ ಗೆದ್ದ್ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಮಾಡ್ಕೊತಾರೆ ಆ ಟೈಪ್ ಅಲ್ಲಿ ಅನಿಲ್ ಬನ್ಕೆ ಕ್ಷೇತ್ರ ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂಡ್ ಕಾಂಗ್ರೆಸ್ ಅಲ್ಲಿನ ಗೊಂದಲ ಗಲಾಟೆ ಏನಾಗುತ್ತೆ ಸ್ವಲ್ಪ ಕಾಂಗ್ರೆಸ್ಗೆ ಈಚೆ ವ್ಯತ್ಯಾಸ ಇದೆ ಬಟ್ ಈ ಕ್ಷೇತ್ರ ಕಡೆ ಗಳಿಗೆವರೆಗೂ ಡೋಲಾಯಮಾನ ಸನ್ನಿವೇಶ ಇವರೇ ನಾನೇ ಗೆದ್ದೆ ಅಂತ ಅನಿಲ್ ಬೆಂಕೆ ಮೀಸತ್ತಿರುವಂಗಿಲ್ಲ ಹ್ಮ್ ಏನ್ ಬೇಕಾದ್ರು ಸದ್ಯತೆ ಆಗ್ಬಹುದು ಬಟ್ ಸತೀಶ್ ಜಾರಕಿಹೊಳಿ ಒಂದ್ ಸ್ವಲ್ಪ ಫಿರೋಜ್ ಸೇಟ್ಗೆ ವ್ಯತ್ಯಾಸಗಳಿದೆ ಅವರ ನಡುವೆ ಅವೆಲ್ಲ ನೋಡಬೇಕೇನಾಗುತ್ತೆ ಅಂತ ಬಟ್ ಸದ್ಯಕ್ಕೆ ಬೆಳಗಾವಿ ಉತ್ತರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಮನೆಯನ್ನು ಕಾಯ್ದುಕೊಂಡಿದೆ ಟಿಕೆಟ್ ಘೋಷಣೆ ಆದ್ಮೇಲೆ ವ್ಯತ್ಯಾಸ ಆಗಬಹುದು ಏನಾಗುತ್ತೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಬಹುದು ನೋ ಡೌಟ್ ನೋ ಡೌಟ್ ಬಟ್ ಬಿಜೆಪಿ ಕಳೆದ ಬಾರಿಗಿಂತ ಪ್ರಬಲವಾಗಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ